ಪುನೀತ್ ರಾಜ್ಕುಮಾರ್ ಇವ ಮತ್ತೆ ಅವರೇನ ಎಲೆಕ್ಷನ್ ನಿಂತಿದ್ರೆ ಗ್ಯಾರಂಟಿ ನಿಂತ್ಕೊಂಡು ಓಟ್ ಹಾಕ್ತಾ ಇದ್ರು. ಇವ ದರ್ಶನ್ ಅವರು ಅವರೇ ಎಲೆಕ್ಷನ್ ಬಂದು ನಿಂತ್ಕೊಂಡು ಖಂಡಿತ ಅವ್ರಿಗೆ ಓಟ್ ಹಾಕ್ತಾರೆ. ಯಾಕಂದ್ರೆ ನಮ್ಮ ಮಕ್ಕಳು ಬೆಳೆಸ್ತಾರೆ. ಪುನೀತ್ ರಾಜ್ಕುಮಾರ್ ಎಷ್ಟು ಸ್ಕೂಲ್ ತಗೊಂಡ್ರಿಂದ ಇಡೀ ವರ್ಲ್ಡ್ ಆಫ್ ಇಂಡಿಯಾದಲ್ಲೇ ಹೇಳ್ತದೆ. ಅವನು ಮಾಡೋನ್ ಸರಿ, ಅವನು ಮಾಡಿಲ್ಲ. ಈ ಎಲ್ಲರೂ ತಿನ್ನಾರ, ಯಾರೇನ್ ತಿಂದಂಗಿರಲ್ಲ. ನಮ್ಮಂತ ಬಡವರು ಕೂಲಿ ಮಾಡಿ 10-20 ರೂಪಾಯಿ ಬಾಡಿಗೆ ಹೊಡ್ಕೊಂಡು ಹೋಗ್ತೀವಿ. 1100 ರೂಪಾಯಿ ಎಲ್ಲಿಂದ ತರ ನಾವು? ಇವಾಗ 500 ರೂಪಾಯಿ ಒಂದು ಚೀಲದಲ್ಲ ಹಿಂಗ್ ಕೈಲಿ ಹಿಡ್ಕೊಂಡ್ ಬತ್ತೀವಿ. 500 ರೂಪಾಯಿಗೆ ಏನು ಸಿಗಲ್ಲ. ಕಮ್ಮಿ ಮಾಡೋದ್ ಬೇಡ, ಇರೋರ್ಗೆ ಪೇಮೆಂಟ್ ಗಳು ಜಾಸ್ತಿ ಮಾಡ್ಲಿ. 5000 6000 ಎಲ್ಲ ಬಂದು ಕೆಲಸ ಮಾಡ್ತಾರೆ ಅವರು. ನಮ್ಮಲ್ಲಿ ಎಲ್ಲಿ ಮಾಡಕ್ಕಾಗುತ್ತೆ? ಒಂದು ರೂಮ್ ಸಿಗುತ್ತೆ 5000ಕ್ಕೆ. ಪುನೀತ್ ರಾಜ್ಕುಮಾರ್ ಅವರು ಎಷ್ಟೋ ನಡೆಸಿರೋ, ಕಾಂಗ್ರೆಸ್ ನಿಂತ್ಕೊಂಡು ಓಟ್ ಹಾಕ್ತಾರೆ, ಬಿಜೆಪಿ ನಿಂತ್ಕೊಂಡು ಓಟ್ ಹಾಕ್ತಾರೆ. ನಮ್ಗೆ ರೀಸನ್ ಬೇಕು ಅಲ್ಲ. ಒಂದ್ ಟ್ಯಾಕ್ಸ್ ಅದ್ರಲ್ಲಿಂದ ಯಾರಿಗೋ ಒಬ್ರು ಕಾಣಿಸ್ತಾರೆ, ಅವೆಲ್ಲ ನನಗೆ ಇವಾಗ ಬಂಡವಾಳ ಬರ್ತದೆ, ನಾನು ಕೊಡ್ತೀನಿ. ಕರ್ನಾಟಕದಲ್ಲಿ ಎಜುಕೇಶನ್ ಫ್ರೀ ಮಾಡ್ಬಿಡ್ಲಿ, ಟ್ಯಾಕ್ಸ್ ಇನ್ನೂ 8% ಜಾಸ್ತಿ ಮಾಡ್ಲಿ, ಎಜುಕೇಶನ್ ಫ್ರೀ ಮಾಡ್ಲಿ. ಪೇಮೆಂಟ್ ಯಾವ್ದ್ರಾಗ ರೈಸ್ ಮಾಡಲ್ಲ ಸರ್, ಇರೋದ್ರಾಗೆ ಹೆಂಗ್ ಮಾಡಕ್ಕಾಗ್ತದೆ? ಇವಾಗ ಮೋದಿ 2000 ಹಾಕಿದ್ರು, 1100 ರೂಪಾಯಿ ಗ್ಯಾಸು, ಏನ್ ಕಂಪೇರ್ ಏನಾಗುತ್ತೆ? ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಯಾವನು ಮಾಡಿಲ್ಲ, ಏನ್ ಮಾಡ್ತಾರೆ ಈಗ ಪೋಟಾರ್ದ? ನಮ್ಗೆ ಮೇನ್ ಬೇಕಾದ ಈ ಪೋಟಾರ್ದ ಎಲ್ಲಾದ್ರೂ. ಈಗ ನಾವು 100,000 ರೂಪಾಯಿ ಬಂಡವಾಳ ಹಾಕಿರ್ತೀವಿ ಆಟೋಗೆ, ಬೈಕಲ್ಲಿ ಪೋಟಾರ್ ಮಾಡ್ತಾವ್ರೆ. ಈ ಬೈಕಲ್ಲಿ ಓನ್ ಯೂಸ್ ಬೈಕ್, 10,000 ಕೊಟ್ರೆ ಒಂದು ಬೈಕ್ ಬರುತ್ತೆ, ಅದ್ರಲ್ಲಿ ಪೋಟಾರ್ ಮಾಡ್ತಾ ಇರ್ತಾರೆ ಬೈಕ್ನವರು. ಈ ಬೈಕ್ನವ್ರಿಗೆ ಏನಾನ ಬಿದ್ದ ಆಕ್ಸಿಡೆಂಟ್ ಆದ್ರೆ ಏನಾನ ಕೊಡ್ತಾರ? ಸಿಗುತ್ತಾ ಅದಕ್ಕೇನಾದ್ರು? ಏನೂ ಸಿಗಲ್ಲ. ಅದರಿಂದ ಈ ಬೈಕ್ನ ಫಸ್ಟ್ ತೆಗಿಬೇಕು. ಏನು ಮಾಡ್ತಾರೆ ಅವ್ರು ಬೈಕ್ನಲ್ಲೆಲ್ಲ ಬಾಡಿಗೆ ಹೊಡ್ಕೊಂಡು ಕುತ್ಕೊಂಡ್ರೆ ನಾವು 1,00,000 ರೂಪಾಯಿ ಬಂಡವಾಳ ಹಾಕಿ ವರ್ಷಕ್ಕೆ ಇನ್ಸೂರೆನ್ಸು ಪಾಸಿಂಗ್ ಎಲ್ಲ ಮಾಡ್ಕೊಂಡು ಕುತ್ಕೊಂಡು ನಾವು ಏನು ಮಾಡಬೇಕು? ಈಗ ನಿಮ್ಮ ಸಮಸ್ಯೆಯನ್ನ ನೀವು ಗೌರ್ಮೆಂಟ್ ಹತ್ರ ಎತ್ಕೊಂಡು ಹೋಗೋಕೆ ಒಳ್ಳೆ ಗೌರ್ಮೆಂಟ್ ಇರಬೇಕು. ನಿಮ್ಮ ಪ್ರಕಾರ ಒಳ್ಳೆ ಗೌರ್ಮೆಂಟ್ ಅನ್ನೋದು ಯಾರು? ನಮ್ಮ ಪ್ರಕಾರ ಈಗೆಲ್ಲ ಹೋಗ್ಬಿಟ್ಟು ನಮಗೆ ಇದು ಬಂದರೆ ಸಾಕು, ನಮ್ಮ ಕಾಂಗ್ರೆಸ್ ಬಂದರೆ ಒಳ್ಳೇದೇ ಅನಿಸ್ತದೆ. ಯಾಕೆ ಕಾಂಗ್ರೆಸ್? ಈ ಎಲ್ಲ ಎಲ್ಲರೂ ತಿನ್ನಾರ, ಯಾರೇನು ತಿಂದಂಗಿರಲ್ಲ. ಈಗ ಈಗ ಅಡುಗೆ ಮಾಡೋ ಗ್ಯಾಸ್ ರೇಟು 1100 ರೂಪಾಯಿ. ನಮ್ಮಂಥ ಬಡವರು ಕೂಲಿ ಮಾಡಿ 10-20 ರೂಪಾಯಿ ಬಾಡಿಗೆ ಹೊಡ್ಕೊಂಡು ಹೋಗ್ತೀವಿ, 1100 ರೂಪಾಯಿ ಎಲ್ಲಿಂದ ತರ ನಾವು? ಹಾಂ, ಈಗ ಒಂದು ರೇಷನ್ ಅಂಗಡಿಗೆ ಮುಂಚೆ ಒಂದು 500 ರೂಪಾಯಿ ತೊಗೊಂಡ್ರೆ ಚೀಲ ತುಂಬ ರೇಷನ್ ತರ್ಬೋದಿತ್ತು. ಇವಾಗ 500 ರೂಪಾಯಿಗೆ ಒಂದು ಚೀಲದಲ್ಲ ಹಿಂಗೆ ಕೈಲಿ ಹಿಡ್ಕೊಂಡು ಬತ್ತೀವಿ 500 ರೂಪಾಯಿಗೆ, ಏನೂ ಸಿಗಲ್ಲ. ಫಸ್ಟ್ ಮೇನ್ ಗ್ಯಾಸ್ ರೇಟ್ ಕಮ್ಮಿ ಆಗಬೇಕು. ಈಗ ನಮಗೆ ಎಲ್ಲ ಪೆಟ್ರೋಲ್ ರೇಟು ಏನು ರೇಟ್ ಎಲ್ಲ ಸಿಕ್ಕಾಬಿಟ್ಟೆ, ಇವೆಲ್ಲ ಕಮ್ಮಿ ಮಾಡಬೇಕು. ಯಾರು ಬಂದರೆ ಕಮ್ಮಿ ಮಾಡ್ತಾರೆ ಅಂತ ನಿಮಗೆ ಅನ್ಸುತ್ತೆ ಸರ್? ಯಾರು ಬಂದರೆ ಕಮ್ಮಿ ಮಾಡ್ತಾರೆ ಅನ್ನೋದು ಪ್ರಶ್ನೆ ಅಲ್ಲ, ಯಾರು ಬಂದರೆ ಮಾಡ್ಬೋದು ಅವರಲ್ಲಿ ಇರಬೇಕು, ನಾನು ಅದು ಹೇಳೋಕ್ಕಾಗಲ್ಲ. ಈಗ ಕಮ್ಮಿ ಮಾಡೋದು ಬೇಡ, ಇರೋರ್ಗೆ ಪೇಮೆಂಟ್ಗಳು ಜಾಸ್ತಿ ಮಾಡಲಿ, ಕೈ ತುಂಬ ಕೆಲಸ ಸಿಗಲಿ. ಈಗ ನೋಡಿ ಸುಮ್ಮನೆ ಬೆಳಗ್ಗೆ ನಿಂತಿದ್ದೀವಿ, ಕೆಲಸ ಸಿಗ. ಕಾಂಗ್ರೆಸ್ ಬಂದು ಅಟ್ಲೀಸ್ಟ್ ಏನಾದ್ರು ಒಂದು ಮಾಡ್ತಾರೆ ಅವರು. ಇವ್ರು ಏನು ಮಾಡಿದ್ರು ಇವರು ಬಿಜೆಪಿಯವ್ರು ಬಂದು? ಹಾಂ, ಎಲ್ಲ ಅವ್ರು ಹೇಳಿದ ಕರೆಕ್ಟು. 5000 6000ಕ್ಕೆಲ್ಲ ಬಂದು ಕೆಲಸ ಮಾಡ್ತಾರೆ ಅವರು. ನಮ್ಮಲ್ಲಿ ಎಲ್ಲಿ ಮಾಡೋಕ್ಕಾಗತ್ತೆ? ಒಂದು ರೂಮ್ ಸಿಗುತ್ತೆ ಇಲ್ಲ 5000ಕ್ಕೆ. ಹಾರ್ಡ್ ವರ್ಕ್ ಯಾರು ಮಾಡಲ್ಲ ಸರ್, ಹಾರ್ಡ್ ವರ್ಕ್ ಇಲ್ಲ. ಅವ್ರಿಗೇನು ಸುಮ್ಮನೆ ಬಟ್ಟೆ ಒಂಚೂರು ಮೈಲಿಗೆ ಆಗಬಾರ್ದು, ಒಂಚೂರು ಕೊಳೆ ಆಗಬಾರ್ದು, ಐರನ್ ಕದಲಬಾರ್ದು, ಆ ಥರ ಆದರೆ ಓಕೆ. ಇವಾಗ ಹಾರ್ಡ್ ವರ್ಕ್ ಅಂದರೆ ಸರ್, ಹಿಂದೆ ಅಂದರೆ ಸರ್ ಇವ್ರು ಹಾರ್ಡ್ ವರ್ಕ್ ಮಾಡಲ್ಲ, ಅವ್ರು ಹಾರ್ಡ್ ವರ್ಕ್ ಮಾಡೋರು ಗ್ಯಾರಂಟಿ ಕೆಲಸ ಮಾಡ್ತಾರೆ ಸರ್. ಇವಾಗ ಹಿಂದೆ ನೋಡಿ ಸರ್, ಮಾಡಲ್ಲ ಮಾಡಲ್ಲ ಅಂದ್ಬಿಟ್ಟು ಹಾಲು ಮಾಡ್ಬಿಟ್ರು. ನಮ್ಮ ಹಾರ್ಡ್ ವರ್ಕ್ ಅವ್ರು ನೋಡಿ, ಎಕ್ಸಾಂಪಲ್ಲು ಒಂದು ಮೆಟ್ರೋ ಸ್ಟೇಷನಲ್ಲಿ ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳನ್ನ ಪುನೀತ್ ರಾಜ್ಕುಮಾರ್ ಅವರು ಎಷ್ಟೋ ನಡೆಸಿರೋ, ಅದಾದಮೇಲೆ ದರ್ಶನ್ ಅವರು ನಾನು ಸ್ವಲ್ಪ ನೋಡ್ಕೊತೀನಿ ಅಂತ ಅಂದ್ಬಿಟ್ಟು ದರ್ಶನ್ ಅವ್ರು ನೋಡ್ಕೊಂಡ್ರು. ಅದೇ ಥರ ನಮ್ಮ ಸರ್ಕಾರದಲ್ಲಿ ಇವಾಗ ನಿಮ್ಮ BJP ಸರ್ಕಾರನೇ ಐತೆ, ಎಷ್ಟು ಸ್ಕೂಲ್ ತೊಗೊಂಡಿದ್ದಾರೆ ಇವಾಗ BJP. ನಮ್ಮ BJP ಸರ್ಕಾರದವ್ರೇ, ನಾನು ಅವ್ರಿಗೆ ಹಾಕ್ಬಾರ್ದು ಇವ್ರಿಗೆ ಹಾಕ್ಬಾರ್ದು ಓಟ್ ಅಂತ ಏನಿಲ್ಲ. ಈ ಕಡೆ ಏರಿಯಾ ಪೂರ್ತಿ ಯಾರನ್ನ ಕೇಳಿ ಮುಂದೆ ತಮಗೂ ಅವ್ರು JDS ನಿಂತ್ಕೊಂಡು ಓಟ್ ಹಾಕ್ತಾರೆ, ಕಾಂಗ್ರೆಸ್ ನಿಂತ್ಕೊಂಡು ಓಟ್ ಹಾಕ್ತಾರೆ, BJP ನಿಂತ್ಕೊಂಡು ಓಟ್ ಹಾಕ್ತಾರೆ. ಅರ್ಥ ಆಯ್ತಾ? ಹಾಕ್ತಾರ್ತಾನೆ ಈಗ ಯಾರನ್ನ ಕೇಳಿ ಕಡವ್ರೆ, ಆ ಥರ ಕೆಲಸ ಮಾಡ್ತಾವ್ರೆ. ಇವಾಗ ದರ್ಶನ್ ಅವರು ಎಷ್ಟೋ ಸ್ಕೂಲ್ ನಾನು ನೋಡ್ಕೊತೀನಿ ಅಂತ ತೊಗೊಂಡ್ರು. ಅರ್ಥ ಆಯ್ತಾ? ದರ್ಶನ್ ಅವ್ರು ತೊಗೊಂಡ್ಮೇಲೆ ಎಷ್ಟೋ ನಮ್ಮಂಥ ಜನಗಳು ಅವ್ರ ಕೈಲಾಸ ಗೌರ್ಮೆಂಟ್ ಸ್ಕೂಲ್ ಮಾಡಿದ್ದಾರೆ. ಈ ಸರಿ ನಾನು ಕೂಡ ನನ್ನ ವೈಯಕ್ತಿಕವಾಗಿ 40 ಜನ ಹುಡುಗರಿಗೆ ಯೂನಿಫಾರ್ಮ್ ಹಾಕ್ಕೊಟ್ಟಿದ್ದೀನಿ. ನನ್ನ ವೈಯಕ್ತಿಕವಾಗಿ ನಾನು ಕೂಲಿ ಕೆಲಸ ಮಾಡೋದು ಗೌರ್ಮೆಂಟ್ ಸ್ಕೂಲ್ಗೆ. ಆ ಥರ ನಮ್ಮ ಈ BJP ಸರ್ಕಾರದಲ್ಲಿ ಎಷ್ಟು ಸ್ಕೂಲ್ ತೊಗೊಂಡು ಗೌರ್ಮೆಂಟ್ ಸ್ಕೂಲ್ನ ಇಂಪ್ರೂವ್ ಮಾಡಿದ್ದಾರೆ ಅಲ್ವಾ? ಹಾಗಾದ್ರೆ ಕಾಂಗ್ರೆಸ್ ಮಾಡ್ತಾರ ಇಲ್ಲ ಕಾಂಗ್ರೆಸ್ ಅವ್ರು ಬಂದ್ರೆ ಮಾಡ್ತಾರೆ ಅಂತ ಏನಲ್ಲ ಸರ್. 25 ಸ್ಕೂಲ್ ಆದ್ರೆ ಎಲ್ಲಿ ಮಾಡ್ತಾರೆ ಸರ್? ನಮ್ಗೆ ರೀಸನ್ ಬೇಕು ಅಲ್ಲ. ಒಂದು 25 ಸ್ಕೂಲ್ ಆದ್ರೆ ದರ್ಶನ್ ಅವರು ನಾನು ಮಾಡ್ತೇನೆ ಅಂತ ಸರ್. ವೈಯಕ್ತಿಕವಾಗಿ ಇಬ್ಬರು ಲೇಬರ್ ಎಷ್ಟು ಸ್ಕೂಲ್ ಸರ್? ನಾನು ಎಷ್ಟು ಸ್ಕೂಲ್ ತಗೊಂಡಿಲ್ಲ, ನನ್ನ ಕೈಲಾದಂತೆ ಒಂದು ಸ್ಕೂಲ್ಗಾದ್ರು ಮಕ್ಕಳು ಎಷ್ಟು ಸ್ಕೂಲ್ ತಗೊಂಡೈತೆ ನೀನು ಹೇಳು. ಯಾರು ನೀನು ಹೇಳು ಸರ್? ಬೇಜಾರು ಸ್ಕೂಲ್ ತಕೊಂಡೈತೆ ಅಂತ ಹೇಳ್ತಿಲ್ಲ, ಯಾರು ಹೇಳಿದ್ರು ಹೆಸರು ಹೇಳಿದ್ರಲ್ಲ, ಎಷ್ಟು ಸ್ಕೂಲ್ ತಗೊಂಡೈತೆ ಹೇಳು. ಇದು ಪಬ್ಲಿಕ್ ದಿನ TVನಲ್ಲಿ ತೋರಿಸ್ತಾ ತೋರ್ತಾರೆ. ಯಾರು
ಪುನೀತ್ ರಾಜ್ಕುಮಾರ್ ಅವರು ಎಷ್ಟು ಸ್ಕೂಲ್ ತಗೊಂಡ್ರೆ ಅಂತ ಇಡೀ ವರ್ಲ್ಡ್ ಆಫ್ ಇಂಡಿಯಾದಲ್ಲೇ ಹೇಳ್ತದೆ ಹೇಳಲ್ವಾ. ನಮ್ಮ ದೇಶದಲ್ಲ ಬೇರೆ ದೇಶಕ್ಕೆ ಹೋದ್ರು ಪುನೀತ್ ರಾಜ್ಕುಮಾರ್ ಅವರು ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲ್ಗೆ ಅವ್ರದೇ ಏಜೆನ್ಸಿನ ಸ್ಕೂಲ್ ಮಕ್ಳುಗಳಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಲ್ಲ ಈಗ ಚಿತ್ರನಟರು ಎಲ್ಲ ಹೆಲ್ಪ್ ಮಾಡ್ತೀವಿ, ಹೀರೋಗಳು ಹೆಲ್ಪ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದೀರ, ಸರ್ಕಾರ ಯಾಕೆ ಮಾಡ್ತಾ ಇಲ್ಲ? ಇಂಪಾರ್ಟೆಂಟ್ ಅಲ್ವಾ ಅದು? ಇಂಪಾರ್ಟೆಂಟ್ ವಿಷಯ ಅಲ್ವಾ ಸರ್? ಈಗ ಹೀರೋರೇ ಮೂರು ಜನ ಅಂದ್ರೆ ಅದರಲ್ಲಿ ನೀವು ಒಬ್ಬನ ಆಯ್ಕೆ ಮಾಡ್ಬೇಕು ಅಲ್ವಾ? ಆ ಮೂರ್ ಜನದಲ್ಲಿ ಯಾರನ್ನ ಆಯ್ಕೆ ಮಾಡಿದ್ರೆ ಇವ್ರು ನಮಗೆ ಹೆಲ್ಪ್ ಮಾಡ್ತಾರೆ, ಇವ್ರು ಒಳ್ಳೇದ್ ಮಾಡ್ತಾರೆ ಅಂತ ಸರ್ ಇವಾಗ ಹೇಳ್ತಾ ನಾನು ಹೇಳ್ತಾ ಇದ್ನಲ್ಲ, ಇವಾಗ ದರ್ಶನ್ ಅವರು ಅವರೇ ಎಲೆಕ್ಷನ್ ಬಂದು ನಿಂತ್ಕೊಂಡು ಖಂಡಿತ ಅವ್ರಿಗೆ ಓಟ್ ಹಾಕ್ತಾರೆ. ಯಾಕಂದ್ರೆ ನಮ್ಮ ಮಕ್ಕಳು ಬೆಳೆಸ್ತಾರೆ, ನಮ್ಮ ಮಕ್ಕಳು ಏನಕ್ಕೆ ನಾವು ಬೆಳೆಸ್ಬೇಕು ನಾವು ಅಲ್ವಾ? ನಮ್ಮ ದೇಶ ಉದ್ಧಾರ ಮಾಡ್ಬೇಕಂತ ತಾನು ನಮ್ಮ ಮಕ್ಕಳು ಬೆಳೆಸೋದು. ನನಗೆ ಮಗು ಆದ್ರೂ ನಾನು ಏನು ಕೊದಿಸ್ತೀನಿ ಅವನಿಗೆ? ಅಂಥವ್ರೆಲ್ಲ ಟ್ಯಾಕ್ಸ್ ಅಂದ್ರೆ ಬಡವ್ರ ಮಕ್ಕಳು ಕೊಡ್ತಾ ಇರ್ತಾರೆ ಸರ್. ಗೌರ್ಮೆಂಟ್ಗನ್ನ ಕೊಡಬೇಕು, ಬಡವ್ರಿಗನ್ನ ಅಲ್ಲಿ ತೋರಿಸ್ಬೇಕಲ್ಲ ಅಲ್ಲಿ ಟ್ಯಾಕ್ಸ್. ಅದ್ರಲ್ಲಿಂದ ಯಾರಿಗೋ ಒಬ್ರು ಕಾಣಿಸ್ತಾರೆ, ಆಮೇಲೆ ನನಗೆ ಇವಾಗ ಬಂಡವಾಳ ಬರ್ತೀನಿ ನಾನು ಕೊಡ್ತೀನಿ. ಹಾಂ ಅಲ್ವಾ ಸರ್, ನಾನು ಹೇಳೋದು ಇಷ್ಟೇ, ಅರ್ಧ ಆಯ್ತಾ? ಯಾರೂ ಇವಾಗ ಪಕ್ಷ ನೋಡಿ ಖಂಡಿತ ಯಾರು ಓಟ್ ಹಾಕ್ತಾ ಇಲ್ಲ. ನಾನೇ ಹೇಳ್ತೀನಿ, ಓಪನ್ ಆಗಿ ಹೇಳ್ತೀನಿ, ಈ ಟೈಮಲ್ಲಿ ನಾನು ದುಡ್ಡು ಕೊಡ್ತೀನಿ, ಗ್ಯಾಸ್ ಕೊಡ್ತೀನಿ, ಕುಕ್ಕರ್ ಕೊಡ್ತೀನಿ, ಗ್ಯಾಸ್ ರೇಟ್ ಕಮ್ಮಿ ಮಾಡ್ತೀನಿ, ಹೋದ ಸರಿ ಎಲ್ಲ ಮಾಡೋದು. ಸಬ್ಸಿಡಿ ನನಗೆ ಬರ್ತಾಯಿತ್ತು, ಪ್ರತಿ ತಿಂಗಳು 350-400 ರೂಪಾಯಿ ಸಬ್ಸಿಡಿ ಬರ್ತಾಯಿತ್ತು, 470 ರೂಪಾಯಿ ಅಂತ ಸಬ್ಸಿಡಿ ಬರ್ತಾಯಿತ್ತೆ. ಅವಾಗ ಎಷ್ಟಿತ್ತು? 770 ರೂಪಾಯಿ ಗ್ಯಾಸ್ ಇತ್ತು. ಇವಾಗ 1 ರೂಪಾಯಿ ಸಬ್ಸಿಡಿ ಇಲ್ಲ, 1050 ರೂಪಾಯಿ ಕೊಟ್ಬಿಟ್ಟು ನಾನು ತೊಗೊತಾ ಇದ್ದೀನಿ. 1070 ರೂಪಾಯಿ ಕೊಟ್ಬಿಟ್ಟು ಇವಾಗ ಪ್ರೆಸೆಂಟ್ ನಾನು ತೊಗೊತಾ ಇದ್ದೀನಿ. ಯಾವ ಸಬ್ಸಿಡಿನೂ ಇಲ್ಲ, ಏನಿಲ್ಲ. ಅವ್ರ ಸರ್ಕಾರಕ್ಕೆ ಯಾವ ಥರ ಬೇಕೋ ಆ ಥರ, ಇವಾಗ ನಾನು ನಿನ್ಗೆ ಯಾವ ಥರ ಬೇಕೋ ಆ ಥರ ಯೂಸ್ ಮಾಡ್ಕೊಂತಾರೆ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಇವಾಗ ನಮ್ಮ ಕೆಲಸ ಏನು ಗೊತ್ತಾ? ಯಾರು ಇವಾಗ ನೋಡಿ, ನಾನು ಹೇಳ್ದೆ ಪುನೀತ್ ರಾಜ್ಕುಮಾರ್ ಇವಾಗ ಮತ್ತೆ ಅವ್ರೇನೋ ಎಲೆಕ್ಷನ್ ನಿಂತಿದ್ರೆ ಗ್ಯಾರಂಟಿ ನಿಂತ್ಕೊಂಡು ಓಟ್ ಹಾಕ್ತಾ ಇದ್ದೀನಿ. ಅಲ್ಲ ಅದು ಕರೆಕ್ಟ್ ಸರ್. ಈಗ ಜನಗಳು ಯಾಕೆ ಮಾಡ್ತಾರೆ ಅಂದ್ರೆ ಅವ್ನು 4 ಸ್ಕೂಲ್ಗೆ ಹೆಲ್ಪ್ ಮಾಡಿದ್ದಾನೆ ಅಲ್ವಾ? ಅದೇ ನೀವು ಹೇಳ್ತಾ ಇರೋದು ಕರೆಕ್ಟ್. ನಾನು ಹೇಳ್ತಾ ಇರೋದು ಈಗ ಜಾಸ್ತಿ ಮಾಡ್ಬಿಡ್ಲಿ, ಕರ್ನಾಟಕದಲ್ಲಿ ಎಜುಕೇಶನ್ ಫ್ರೀ ಮಾಡ್ಬಿಡ್ಲಿ, ಟ್ಯಾಕ್ಸ್ ಇನ್ನೂ 8% ಜಾಸ್ತಿ ಮಾಡ್ಲಿ, ಎಜುಕೇಶನ್ ಫ್ರೀ ಮಾಡ್ಲಿ. ಪಾಪ ಗಾರ್ಮೆಂಟ್ಸ್ಗೆ ಹೋಗೋರು 1000 ದುಡಿತಾರೆ, ಮಕ್ಕಳಿಗೆ ಗಂಡ ಹೆಂಡತಿ ದುಡಿದ್ರು ಅವರು SLC PUC ಓದೋವರೆಗೂ ಅಷ್ಟು ವರ್ಷ ದುಡ್ದಿದ್ದ ಎಜುಕೇಶನ್ಗೆ ಇಟ್ಬೇಕು. ಅವ್ರು ಜೂಮಂದು ಗಂಡ ಹೆಂಡತಿ ದುಡಿಯೋರು ಪೂರ್ತಿ ಅವರು 20 ವರ್ಷ ಗಾರ್ಮೆಂಟ್ಸಲ್ಲಿ ಎಲ್ಲ ದುಡಿದ್ರು, ಬರೀ ಎಜುಕೇಶನ್ಗೆ ಇಟ್ಬೇಕು ಅವರು. ಅದಕ್ಕೆ ಬರೀ ಎಜುಕೇಶನ್ ಫ್ರೀ ಮಾಡಿ, ಇನ್ನು ಟ್ಯಾಕ್ಸ್ ಇನ್ನೂ 8% ಜಾಸ್ತಿ ಮಾಡಿ. ಯಾವುದೇ ಫ್ಯಾಕ್ಟ್ರಿಗಳಾಗಲಿ ಯಾವ್ದ್ರಾಗೆ ಆಗಲಿ ಯಾರು ಪೇಮೆಂಟ್ ರೈಸ್ ಮಾಡಲ್ಲ, ಪೇಮೆಂಟ್ ಯಾವುದ್ರಾಗೂ ರೈಸ್ ಮಾಡಲ್ಲ ಸರ್. ಇರೋದ್ರಾಗೆ ಹೆಂಗೆ ಮಾಡೋಕ್ಕಾಗ್ತದೆ? ಇವಾಗ ಮೋದಿ 2000 ಹಾಕಿದ್ರು, 1100 ರೂಪಾಯಿ ಗ್ಯಾಸು, ಏನು ಕಂಪೇರ್ ಏನಾಗುತ್ತೆ? ಕೆಲವೊಂದು ಒಳ್ಳೆ ಕೆಲಸ ಡೆಲ್ಲಿ ಲೆವೆಲ್ನಾಗೆ BJP ಇರಬೇಕು, ರಾಷ್ಟ್ರ ಲೆವೆಲ್ನಾಗೆ JDS ಆರ್ ಕಾಂಗ್ರೆಸ್ ಇರಬೇಕು. ಡೆಲ್ಲಿ ಲೆವೆಲ್ನಾಗೆ BJP ಇದ್ದರೆ ಸುಭದ್ರತೆ ಇರ್ತೈತೆ, ಎಲ್ಲದ್ರಾಗೂ ಚೆನ್ನಾಗಿರುತ್ತೆ. ಈಗ ರಾಷ್ಟ್ರ ಮಟ್ಟದಲ್ಲಿ ಚೇಂಜಸ್ ಆಗ್ತಾ ಇರಬೇಕು ಸರ್ಕಾರ. ಇನ್ನು ಸ್ಥಳೀಯವಾಗಿ ಇಲ್ಲಿ ಯಾರು ಬಂದು BJP ಕಾಂಗ್ರೆಸ್ಸು JDS ಆಮ್ ಆದ್ಮಿ ಪಾರ್ಟಿ ಎಲ್ಲರೂ ನಿಂತವ್ರೆ, ಸೊ ಯಾರು ಬಂದರೆ ಇಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ನಿಮ್ಮ ಕ್ಷೇತ್ರಕ್ಕೆ ಈ ಕ್ಷೇತ್ರಕ್ಕೆ? ಸರ ಎಲ್ಲ ಈಗ ಫೈಟ್ ಜಾಸ್ತಿ ಇದೆ ಎಲ್ಲ ಕಡೆ, JDS ಆರ್ ಕಾಂಗ್ರೆಸ್ ಫೈಟ್ ಇದೆ, BJPನೂ ಇದೆ, ಇಂಥದ್ದೇ ಅಂತ ಹೇಳೋಕ್ಕಾಗಲ್ಲ ಸರ್. ಇವಾಗ ಈಗ ನೀವು ನ್ಯಾಷನಲ್ ಪೊಲಿಟಿಕ್ಸ್ ಬಗ್ಗೆ ಹೇಳೋದಕ್ಕೆ ಮಾತು ಕೇಳ್ತೀನಿ. ಸೆಂಟ್ರಲಲ್ಲಿ ಆಮ್ ಆದ್ಮಿ ಪಾರ್ಟಿ ಬಂದಿದೆ, ಅಲ್ಲಿ ನಾವು 200 ಯೂನಿಟ್ ಕರೆಂಟ್ ಫ್ರೀ ಕೊಟ್ಟಿದ್ದೀವಿ, ನಾವು ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡಿದ್ದೀವಿ ಅಂತ ಕರ್ನಾಟಕದಲ್ಲಿ ನಮ್ಗೆ ಅವಕಾಶ ಕೊಡಿ ಅಂತ ಆಮ್ ಆದ್ಮಿ ಪಾರ್ಟಿ ಕೇಳ್ತಾ ಇದೆ. ನಿಮಗೇನು ಅನ್ಸುತ್ತೆ, ಕೊಡ್ತಾರೆ ಅವಕಾಶ ಜನ ಇಲ್ಲಿ? ಇಲ್ಲ ಸರ್, ಇಲ್ಲ. ಯಾಕೆ? ಈ ಅದಕ್ಕೆ ಅಷ್ಟು ಕೋರಮ್ ಇಲ್ಲ, ಇನ್ನೂ ಇಲ್ಲ ಅದಿನ್ನ ಸರ್, ಅದಿನ್ನ ಅಷ್ಟು ಬೆಳೆದಿಲ್ಲ ಇನ್ನ. ಇದು ಆಮ್ ಆದ್ಮಿ ಪಾರ್ಟಿ ಬೇರೆ ಥರ ಎಲ್ಲ ಇದ್ರೆ ಡೆಲ್ಲಿ ಲೆವೆಲ್ ಆಗಿದೆ, ಇಲ್ಲಿನ ಸ್ವಲ್ಪ ಕಮ್ಮಿ. ಈಗ ಒಂದು ಕ್ಷೇತ್ರದ ಮತದಾರರಾಗಿ ಯಾವುದೇ ಕ್ಷೇತ್ರ ತಗೊಳ್ಳಿ, ಕ್ಷೇತ್ರದಲ್ಲಿ ನಾನು ವೋಟರು, ನಾನು ನನ್ನ MLA ಇಂದ ನನ್ನ ಕ್ಷೇತ್ರದಲ್ಲಿ ಗೆಲ್ಲೋ MLA ಇಂದ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋತೀನಿ? ಏನು ಎಕ್ಸ್ಪೆಕ್ಟೇಷನ್ ಈ MLA ನನ್ನ ಗೆದ್ದು ಇದು ಮಾಡಬೇಕು ಅಂತ ಇರುತ್ತೆ? ರೋಡು, ಮನೆ, ಬಡವ್ರು ಕೇಳೋದೇನು? ರೋಡು, ಮನೆ, ಕರೆಂಟು, ಒಳ್ಳೆ ಸ್ಕೂಲು. ಈಗ ರಾಜಕೀಯದಲ್ಲಿ ಏನು ಮಾಡ್ತಾರೆ, ದೊಡ್ಡವ್ರಿಗೆ ಅಕೋಡೇಟ್ ಹಾಸ್ಪಿಟ್ಲು, ಚಿಕ್ಕವ್ರಿಗೆ ಸಾರ್ವಜನಿಕ ಹಾಸ್ಪಿಟ್ಲು, ಅದರಲ್ಲಿ ಏನೂ ಇರಲ್ಲ. ಇಲ್ಲಿ ಐಪೈ ಇರೋರು ಹೋಗಿ ಒಳ್ಳೆದಾಗ ತೋರಿಸ್ಕೊಂತ ಇರ್ತಾರೆ. ಒಳ್ಳೆ ಹಾಸ್ಪಿಟ್ಲ್ ಡೆವಲಪ್ಮೆಂಟ್ ಮಾಡಬೇಕು, ಪಂಚಾಯತಿ ಲೆವೆಲಾಗಿ ಒಳ್ಳೆ ಹಾಸ್ಪಿಟ್ಲ್ ಕಟ್ಟಬೇಕು, ಒಂದೊಂದು ಊರಲ್ಲಿ ಒಳ್ಳೆ ಹಾಸ್ಪಿಟ್ಲ್ ಇರಬೇಕು. ಇವಾಗ ಒಂದು 30 ಕಿಲೋಮೀಟರ್ ದೂರ ಇರ್ತೈತೆ, ಹೆಂಗೆ ಬರ್ತಾನೆ ಸರ್ ಹಳ್ಳೇನು? ಅಲ್ಲೇ ಸೆಂಟ್ರ್ನಲ್ಲೇ ಜೀವ ಹೋಗ್ತೈತೆ. ಈಗ ಬರ್ಗೂರಲ್ಲಿ ಒಂದಿದೆ, ಬರ್ಗೂರಲ್ಲಿ ಹಾಸ್ಪಿಟ್ಲ್ ಇದೆ, 6 ಗಂಟೆ ಮೇಲೆ ಡಾಕ್ಟ್ರ್ ಇರಲ್ಲ, ಸಿರಕ್ ಬರಬೇಕು, ಹೆಂಗೆ ಬರ್ತಾರೆ ಅವರು? ಇಲ್ಲಿ ಈ ಏರಿಯಾಗೆ ನೋಡಿದ್ರೆ ಸಿಕ್ಕಾಪಟ್ಟೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ ಚೆನ್ನಾಗಿದೆ, ಟ್ರೀಟ್ಮೆಂಟ್ ಸೂಪರ್ ಆಗಿದೆ, ಏನು ಸಮಸ್ಯೆ ಇಲ್ಲ ಅಂತ ಶಾಸಕರು ಹೇಳ್ತಾರೆ. ಇದ್ದೇ ಇರುತ್ತೆ ಅದು ಎಲ್ಲ ಇಲ್ಲ ಅಂತ ಹೇಳಿ, ನೀರಿನ ಸಮಸ್ಯೆ ಆ ಥರ ಸಮಸ್ಯೆಗಳು ಯಾವುದು ಇಲ್ಲ ಸರ್, ಬಾರ್ಡರ್ ಎಲ್ಲ ಕರೆಕ್ಟ್ ಚೆನ್ನಾಗಿದೆ. ಅವರು ಎಷ್ಟು ಅಮೌಂಟ್ ಜಾಗ್ರತೆ ನೋಡ್ಕೋಬೇಕಂದ್ರೂ ಕೂಡ ಇನ್ನೊಂದು, ಈ BJP ಸರ್ಕಾರ ಬಂದ್ರೇ ಅಫಿಷಿಯಲ್ಸ್ಗೆಲ್ಲ ಗೌರ್ಮೆಂಟ್ ಜಾಬ್ಗೆಲ್ಲ ಸ್ವಲ್ಪ ಸದ್ರ ಸಿಸ್ಟಮ್ ಬಂದು ಇಲ್ಲ.
ಸಿಸ್ಟಮ್ ಅನ್ನ ತಂದ್ರೆ ಅದು ಯಾಕೆ ಕೆಲಸ ಮಾಡಲ್ಲ ಸರ್? ಇವಾಗ ನಾನು ಕೂಲಿ ಟೈಮ್ ಸರಿಗೆ ನಾನು ಕೂಲಿ ಮಾಡಿದ್ರೆ ತಾನೆ ನನ್ನ ತಿಂಗಳ ಸಂಬಳ ಮನೆ ಮತ್ತೆ ಅವ್ರಿಗೆ ಯಾಕೆ ಸಿಸ್ಟಮ್ ಕೊಡಲ್ಲ ಗೌರ್ಮೆಂಟಿಂದ? ವಯಸ್ಸಿಗೆ 5 ವರ್ಷಗಳು ನನಗೆ ವೋಟ್ ಹಾಕಲ್ಲ ಅಫಿಷಿಯಲ್ಸು, ಹಂಗೆ ಸಿಸ್ಟಮ್ ಮಾಡಿದ್ರಂತ ಹಂಗೆ ಮಾಡಲ್ಲ ಅಷ್ಟೇ ಅವರು. ಹಾಂ, ಈಗ ನೀವು ಈ ಪ್ರಶ್ನೆ ಹೇಳಿದಕ್ಕಿಂತ ಹೇಳ್ತೀನಿ, ನಾಳೆಯಿಂದ ಸರ್ಕಾರಿ ನೌಕರರ ಮುಷ್ಕರ, ನಾಳೆಯಿಂದ ಗೌರ್ಮೆಂಟ್ ಆಫೀಸಲ್ಲಿ ಅವ್ರ ಎಂಪ್ಲಾಯೀಸ್ ಕೆಲಸ ಮಾಡಲ್ಲ ಅಂತ ಮುಷ್ಕರ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಅದು ಪಕ್ಕ ಸರ್, ಸರ್ಕಾರ ನೌಕರಗಳಿಗೆ ಮುಷ್ಕರ ಅವ್ರಿಗೆ ಮಾತ್ರ ಸರ್ಕಾರದವ್ರಿಗೆ ಮಾತ್ರ ಕಾನೂನು ಅಪ್ಲೈ ಆಗ್ತಾ ಇದೆ. ಕೂಲಿ ಕಾರ್ಮಿಕರು, ಆಟೋ ಓಡಿಸೋ ಡ್ರೈವರ್ಗಳು, ಬೇರೆಯವ್ರಿಗೆಲ್ಲ ಸರ್ಕಾರ ಇಲ್ವಾ? ಅದು ಯಾಕೆ ಎಮ್ ಎಲ್ ಎಗಳು ನೋಡ್ತಾ ಇಲ್ಲ, ಎಂ ಪಿಗಳು ನೋಡ್ತಾ ಇಲ್ಲ? ಇದು ಇವ್ರಗಳ ಬಗ್ಗೆ ತಲೆ ಕೆಡಿಸ್ಕೊಬೇಕು ಫಸ್ಟು. ಬಡ ಸಣ್ಣ ಕೈಗಾರಿಕೆಯಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಯಾವುದೇ ಥರದ ಸೇಫ್ಟಿ ಕೊಡ್ತಾ ಇಲ್ಲ, ಅವ್ರ ಅವಚ್ಯ ಶಬ್ದಗಳಿಂದ ಮಾತಾಡ್ತಾ ಇದ್ದಾರೆ. ಯಾರು ಅದನ್ನು ನೋಡ್ತಾ ಇಲ್ಲ? ಯಾಕೆ ಈ ಸರ್ಕಾರಗಳು ನೋಡ್ತಾ ಇಲ್ಲ? ಯಾಕೆ ಅವ್ರಿಗೆ ಸೇಫ್ಟಿ ಕೊಡ್ತಾ ಇಲ್ಲ? ಫಸ್ಟು ಕೂಲಿ ಕಾರ್ಮಿಕರಿಂದ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗೋ ಅಂತ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಯಾವುದೇ ಪಕ್ಷದ್ದು ನೋಡಿ ದಯವಿಟ್ಟು ಮತದಾರ ಬಂಧುಗಳೇ ಯಾರು ಓಟ್ ಹಾಕ್ಬೇಡಿ, ವ್ಯಕ್ತಿ ಎಜುಕೇಟೆಡ್ ಪರ್ಸನ್ ನೋಡಿ ಓಟ್ ಹಾಕಿ, ಇದು ನನ್ನ ಮನವಿ. ಹಾಗಾದ್ರೆ ಯಾರು ಬಂದರೆ ನಿಮ್ಮ ಪ್ರಕಾರ ಇದೆಲ್ಲ ನಮಗೆ ಒಳ್ಳೆ ಕೆಲಸ ಮಾಡೋ ಅಂಥ ವ್ಯಕ್ತಿನ ನಾವು ಆಯ್ಕೆ ಮಾಡ್ತೀವಿ. ನಾವು ನಿಮಗೆ ಬಹಿರಂಗವಾಗಿ ಹೇಳಲ್ಲ, ನಾವು ಎಲ್ಲ ಎಲ್ಲ ಜನನು ಇವತ್ತು ಕರ್ನಾಟಕ ಜನ ಪ್ರತಿಯೊಬ್ಬರೂ ಬುದ್ಧಿವಂತರ ಇರೋದು, ಈ ಬುದ್ಧಿವಂತಿಕೆಯಿಂದ ಈ ಸರಿ ಓಟ್ ಮಾಡ್ತಾರೆ ಅಂತ ನಾನು ನಂಬಿರ್ತೀನಿ. ನಿಮ್ಮ ಟಿವಿ ಚಾನಲ್ ಅವರು ನಂಬ್ತಾನೆ ಇದ್ದಾರೆ, ಎಲ್ಲ ಸರ್ವೆ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ಹೇಳಬೇಕು ಅಂದರೆ ಈ ಸರಿ ಕೆಲಸ ಯಾರು ಮಾಡಿದಾರೋ ಅವ್ರಿಗೆ ಮಾತ್ರ ಓಟ್ ಕೊಡೋದು. ಅಲ್ಲ, ಅದು ಕರೆಕ್ಟ್ ಸರ್. ಈಗ ಇರೋರು 4 ಜನ ಅಂದಮೇಲೆ ಅದರಲ್ಲಿ ಒಬ್ಬರನ್ನು ತಮಗೆ ತೊಗೊಳ್ಳೇಬೇಕು. ವ್ಯಕ್ತಿ ಹೇಳಿಲ್ಲ ಅಂದ್ರೆ ಪಕ್ಷ ಆದರೂ ತೊಗೊಳ್ಳೇಬೇಕಾಗ್ತದೆ. ಈಗ ಎಜುಕೇಟೆಡ್ ಅಂತ ಲೆಕ್ಕ ತೊಗೊಂಡ್ರೆ ಈಗ ನಿಂತಿರೋ ಸುಮಾರು ಜನ ಎಜುಕೇಟೆಡ್ ಇದ್ದಾರೆ. ಇನ್ನೊಂದು, ಹೊಸ ಪಕ್ಷಕ್ಕೆ ಅವಕಾಶ ಕೊಡ್ತಾರೆ, ಆಮ್ ಆದ್ಮಿ ಕೂಡ ಎಂಟ್ರಿ ಆಗಿದೆ. ಇನ್ನು ಬಿ ಜೆ ಪಿ ಸ್ಥಳೀಯವಾಗಿ ಗೆದ್ದಿದ್ರು, ಜೆ ಡಿ ಎಸ್ ಪ್ರೆಸೆಂಟ್ ಎಮ್ ಎಲ್ ಎ, ಕಾಂಗ್ರೆಸ್ ಫೈಟ್ ಕೊಡ್ತೀವಿ ಅಂತಿದ್ದಾರೆ. ಇಷ್ಟೆಲ್ಲ ಯಾವ್ದಾದ್ರು ಒಂದು ಆಯ್ಕೆ ಇರೋದು ಮತದಾರರಿಗೆ? ನಾವು ಈ ಥರ ಕೆಲಸ ಮಾಡಬೇಕು ಅಂದರೆ ನಿಜವಾಗ್ಲೂ ಹೇಳಬೇಕಂದ್ರೆ ಬಿ ಜೆ ಪಿ ಮುನ್ರಾಜು ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕು. ನೆಕ್ಸ್ಟು ಅದೇ ಥರ ಕಾಂಗ್ರೆಸ್ ಅಭ್ಯರ್ಥಿನೂ ಕೆಲಸ ಮಾಡಿದ್ರೆ ಕಾಂಗ್ರೆಸ್ಗೂ ಸಪೋರ್ಟ್ ಮಾಡ್ತಾರೆ, ಜೆ ಡಿ ಎಸ್ ಅವ್ರು ಮಾಡಿದ್ರೆ ಜೆ ಡಿ ಎಸ್ಗೂ ಸಪೋರ್ಟ್ ಮಾಡ್ತಾರೆ. ಕೆಲಸ ಮಾಡೋರಿಗೆ ಮಾತ್ರ ಇಲ್ಲಿ ಆದ್ಯತೆ ಕೊಡಬೇಕು ಅಂತ ಕರ್ನಾಟಕ ಜನ ಹೇಳ್ತಾ ಇದ್ದಾರೆ ಅಷ್ಟೇ. ಇನ್ನು ಬಿ ಜೆ ಪಿಯಿಂದ ಮುನ್ರಾಜ್ ಅವ್ರಿಗೂ ಕೆಲಸ ಮಾಡಿದ್ರಿ ಅಂತ ಹೇಳಿದ್ರಿ, ಅದೇ ಬಿ ಜೆ ಪಿಯಿಂದ ಲೋಕೇಶ್ ಗೌಡ ಅವರು ಟಿಕೆಟ್ ಕೇಳ್ತಾ ಇದ್ದಾರೆ, ಅವ್ರಿಗೂ ಕೊಡ್ಬೋದು. ಅವ್ರು ಕೆಲಸ ಮಾಡ್ಯಾರ ಅಂದರೆ ಜನಗಳು, ನಾನು ಒಬ್ಬನ ಅಭಿಪ್ರಾಯ ಅಲ್ಲ, ಅದು ಜನಗಳ ಅಭಿಪ್ರಾಯ ಐತೆ. ಅವ್ರು ಕೆಲಸ ಮಾಡೋರು ಅಂತ ಅಂದರೆ ಅವ್ರು ನಿಜವಾಗ್ಲೂ ಆಯ್ಕೆ ಆತಾರೆ ಅವರು. ನೀವು ತುಂಬ ಚೆನ್ನಾಗಿ ಹೇಳಿದ್ರಿ, ಸಣ್ಣ ಕೈಗಾರಿಕೆಯಲ್ಲೆಲ್ಲ ನಮಗೆ ಸೇಫ್ಟಿ ಇಲ್ಲ ಇದಿಲ್ಲ ಅಂತ. ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿ ನಿರ್ಧಾರ ತಗೊಳ್ಳುವಂಥ ವಿಷಯ, ಯಾರು ಮುಖ್ಯಮಂತ್ರಿ ಆದರೆ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಇದು ಸೇಫ್ಟಿ ಎಲ್ಲ ಮಾಡೋಕ್ಕೆ ಅನುಕೂಲ ಆಗುತ್ತೆ? ಇದು ಇದ್ರ ಬಗ್ಗೆ ನಾವು ಹೇಳಬೇಕಂದ್ರೆ ಇಂಥವ್ರು ಅಂತ ವ್ಯಕ್ತಿಗತವಾಗಿ ನಾವು ಹೇಳೋಕ್ಕಾಗಲ್ಲ ಸರ್. ಯಾಕೆಂದರೆ ಇದರಲ್ಲಿ ತುಂಬ ಕೆಲಸ ಐತೆ. ಯಾಕಂದರೆ ಕೂಲಿ ಕಾರ್ಮಿಕರುಗಳ ಬಗ್ಗೆ ಹೇಳಬೇಕಂದ್ರೆ ರೋಡ್ ಬದಿ ಕೆಲಸ ಮಾಡೋರ್ಗೂ ಸೇಫ್ಟಿ ಇಲ್ಲ. ಅವ್ರಿಗೆ ಒಂದು 50,000 ಕೊಡ್ತೀನಿ, 1 ಲಕ್ಷ ಕೊಡ್ತೀನಿ ಅಂತ ಆಸೆ ತೋರಿಸ್ತಾ ಇದ್ದಾರೆ. ಇವಾಗ ಒಂದೇ ಬಹುಮಾಡಿ 1 ಲಕ್ಷ ಯೋಜನೆಯಡಿ ಯಾರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ? ಅವ್ರಿಗೆ ಬೇಕಾದವ್ರಿಗೆ ಬಹುಮಾಡಿ 1 ಲಕ್ಷ ಯೋಜನೆಯಡಿ ಮನೆಗಳು ಕೊಡ್ತಾ ಇದ್ದಾರೆ. ಯಾರು ಇದ್ರ ಬಗ್ಗೆ ಯಾರು ಚಿಂತೆ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ನಾವು ಚಿಂತೆ ಮಾಡಬೇಕು ಅಂದರೆ ಅದನ್ನು ಕೂಲಂಕುಷವಾಗಿ ಕುತ್ಕೊಂಡು ಅದಕ್ಕೆ ಇದಕ್ಕೋಸ್ಕರನೇ ಒಳ್ಳೆ ಅಭ್ಯರ್ಥಿನ ನಾವು ಆಯ್ಕೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಸರ್. ಒಳ್ಳೆ ಅಭ್ಯರ್ಥಿ ಸರಿ, ಆದರೆ ಆ ಒಳ್ಳೆ ಅಭ್ಯರ್ಥಿ ಮುನ್ರಾಜ್ ಇವಾಗ ನನ್ನ ಮನಸ್ಥಿತಿಗೆ ಮುನ್ರಾಜು ಅಂತ ಹೇಳ್ತಾ ಇದ್ದಾರೆ, ಇವ್ರ ಮನಸ್ಥಿತಿಗೆ ಜೆ ಡಿ ಎಸ್ ಅಂತ ಹೇಳ್ತಾರೆ. ನಮ್ಮ ವೈಯಕ್ತಿಕ ಅಭಿಪ್ರಾಯ ಬಿ ಜೆ ಪಿ ಸಪೋರ್ಟ್ ಮಾಡ್ಬೋದು ಈ ಸರಿ ಇಲ್ಲಿ ನಗರ ಸ್ಟೇಟಲ್ಲಿ. ಇವಾಗ ಬಿ ಜೆ ಪಿ ಗೌರ್ಮೆಂಟ್ ಇದೆ, ಚೆನ್ನಾಗಿ ಕೆಲಸ ಮಾಡ್ಬೋದು ಮಾಡ್ತಾ ಇದ್ದಾರೆ. ಹೌದು, ಬೊಮ್ಮಯ್ಯವ್ರ ಸರ್ಕಾರ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದೆ ಅವ್ರ ಸರ್ಕಾರ ಬಂದರೆ ಇನ್ನೂ ಒಳ್ಳೇದಾಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ನೋಡಬೇಕು ಅವರ ಮನಸ್ಥಿತಿಗಳು ಹೆಂಗಿದೆ, ಒಂದಷ್ಟು ರಾಜಕೀಯ ಮನಸ್ಥಿತಿಗಳು ಅದು ನಾವು ನೋಡಬೇಕು.